आप देख रहे हैं बीजापुर समय, मैं आपके साथ खलील कलादगी। बीजापुर एपीएमसी के नए अध्यक्ष साहेब गौड़ा दयामन गौड़ा ब्रादर ने आज एक प्रेस कॉन्फ्रेंस करते हुए संक्रांति के मौके पर होने वाले जानवरों के मेले में सारी सहूलतें मुहैया कराने, किसानों को एपीएमसी के तहत मिलने वाले नए नए योजनाओं को गांव-गांव तक पहुंचाने, बीजापुर एपीएमसी में कोल्ड स्टोरेज बनाने जैसे कई विषयों पर बात की। पत्रिका माध्यम मत दृश्य माध्यम ಸಹೋದರರಿಗೆ ನನ್ನ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಮಕರ ಸಂಕ್ರಮಣದ ಶುಭಾಶಯಗಳನ್ನು ನಿಮಗೆ ತಿಳಿಸಲು ಬಹಳ ಸಂತೋಷ ಅನಿಸುತ್ತದೆ. ನನ್ನನ್ನು ನೂತನವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ ನನ್ನ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ರಾಜಕೀಯ ಧುರೀಣರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವ್ರು ರೈತರಿಗೆ ಏನಪ್ಪ ಅಂತಂದ್ರೆ ಹೊಸದೊಂದು ಯೋಜನೆ ಮಾಡಿ ನಾವು ಹ್ಯಾಂಗ ಮಾಡೇವಪ್ಪ ಅಂತಂದ್ರೆ ಎಲ್ಲ ಕಾಳ ಕಡೆಗೆ ಯಾವ ರೀತಿ ನಾವು ಆರು ತಿಂಗಳವರೆಗೆ ಬಡ್ಡಿ ರಹಿತ ನಾವು 60% ಲೋನ್ ಕೊಡ್ತೇವೆ ರೈತರಿಗೆ ಆ ಒಂದು ಪಟ್ಟಿ ತಂದರೆ. ಅದೇ ರೀತಿ ನಾವು ದ್ರಾಕ್ಷಿ ಬೆಳೆಗಾರ ಸಂಘದೊಳಗೆ ಅವರು ಮಣುಕರು ಹಚ್ಚಿ ಅಲ್ಲಿದೊಂದು ರಿಸಿಟ್ ತಂದು ನಮ್ಮ ಎ ಪಿ ಎಂ ಸಿಗೆ ಹಚ್ಚಿದ್ರೆ ಅವ್ರಿಗೆ 60% ನಾವು ದುಡ್ಡನ್ನು ಅಡ್ವಾನ್ಸ್ ಅಂತೇಳಿ ಆರು ತಿಂಗಳವರೆಗೆ ಬಡ್ಡಿ ರಹಿತ ಕೊಡ್ಬೇಕಂತೇಳಿ ನಾವು ಕಮಿಟಿ ಒಳಗೆ ತೀರ್ಮಾನ ಮಾಡಿ ನಾವು ಆಲ್ರೆಡಿ ಬೆಂಗಳೂರದ್ದು ಸ್ಯಾಂಕ್ಷನ್ ಆಗಿ ಆಲ್ರೆಡಿ ಬಂದು ಇನ್ನು ಮುಂದಿನ ದಿನಮಾನದೊಳಗೆ ಅದನ್ನು ನಾವು ಚಾಲ್ತಿಗೆ ತರ್ತೇವೆ. ಇನ್ನೊಂದೇನು ನಮ್ಮ ಹರ್ಷ ಅನ್ನಿಸ್ತದಪ್ಪ ಅಂತಂದರೆ ನಮ್ಮ ಎ ಪಿ ಎಂ ಎಸ್ ಸಿ ವತಿಯಿಂದ ಒಂದು ಕೋರ್ಸ್ ಚೇರೋಜನ್ನು ಮಾಡಬೇಕಂತೇಳಿ ನಮ್ಮ ಸರ್ವ ಸದಸ್ಯರು ನಾವು ಕಮಿಟಿ ಒಳಗೆ ತೀರ್ಮಾನ ಮಾಡಿ ಅದನ್ನು ನಾವು ಈಗಾಗಲೇ ನಾವು ಬೆಂಗಳೂರಿಗೆ ಸ್ಯಾಂಕ್ಷನ್ ಕಳಿಸಿದ್ದೆವು. ಆದರೂ ನಾವು ಅಲ್ಲಿ ಸಚಿವರು ಕೂಡ ಎಲ್ಲರೂ ಕೂಡ ಮಾತಾಡಿ ಹೇಳಿ ಬಂದಿದ್ದಾಗಿದೆ. ಅದನ್ನು ಒಂದು 100% ಆಗ್ತದೆ ಅಂತೇಳಿ ನಮಗೂ ಒಂದು ವಿಶ್ವಾಸ ಅದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಈಗ ಮುಂದೆ ನಾವು ರೈತರೊಳಗೆ ಏನು ಮಾಡೋಕ್ಕಾಗುತ್ತೆ ಪ್ರತಿ ಹಳ್ಳಿಗಳೊಳಗೆ ಗೌಡೌನ್ ಕಟ್ಟಲಾಕ ನಮಗೆ ನಬಾರ್ಡ್ದಿಂದ ದುಡ್ಡು ಬರಲಾಗ್ತದೆ. ಯಾಕೆ ನಮಗೆ ಎಷ್ಟು ಬಂದಿರ್ತದೆ ಅಷ್ಟರೊಳಗೆ ನಾವು ಮಾಡಕತ್ತಿದ್ದೆವು. ಇನ್ನೊಂದು ಏನಪ್ಪ ವಿನಂತಿ ಸರ್ಕಾರಕ್ಕೆ ಅಂತಂದ್ರೆ ನಮ್ಮದು ಕೇಂದ್ರ ನಬಾರ್ಡ್ದಿಂದ 300 ಕೋಟಿ ರೂಪಾಯಿ ಬಂದಿತ್ತು ಮೊನ್ನೆ ನಮ್ಮ ಸ್ಟೇಟಿಗೆ. ಅದರಲ್ಲಿ ಎಲ್ಲನೂ ಸಹಿತ ಅವರು ಅಲ್ಲೇ ದಕ್ಷಿಣ ಕರ್ನಾಟಕನೇ ಹಂಚಿಕೊಂಡ್ರು. ನಮ್ಮ ಉತ್ತರ ಕರ್ನಾಟಕಕ್ಕೆ ಅದರೊಳಗೆ ಪಾಲು ನಮಗೆ ಬರೇ ಏನಪ್ಪ ಅಂತಂದ್ರೆ ಒಂದು ಬರೇ ಒಂದು ಪೈಸಾ ಕಟ್ಟಿ ನಮ್ಮ ಪಾಲು ಬಂತು. ಒಂದು 50 ಲಕ್ಷ ನಮಗೆ ಈ ವರ್ಷ ಕೊಟ್ಟ ಹೋದ ವರ್ಷ ನಮಗೆ ಮಲ್ಲಿಕಾರ್ಜುನ ಸಾಹೇಬರ ಸರ್ಕಾರ ಸಚಿವರಿದ್ದಾಗ ನಮ್ಮ ಶಿವರಾಮ ಪಾಟೀಲ್ ಸಾಹೇಬರಿಗೆ ಹೇಳಿ ಒಂದು 3 ಕೋಟಿ ರೂಪಾಯಿ ನಮಗೆ ಕೊಟ್ಟಿದ್ರು. ಅದರೊಳಗೆ ನಾವೀಗ ಗೌಡೌನ್ಗಳನ್ನು ಕಟ್ಟಲಿಕ್ಕೆ ಆಲ್ರೆಡಿ ನಾವೀಗ ಟೆಂಡರ್ ರೂಪದಾಗ ನಾವು ಕರೆದೇವ್ರು. ಈಗ ಅದು ಕೆಲಸ ಚಾಲ್ತಿಯವ್ರು. ಎಷ್ಟು ಗೌಡೌನ್? 9 ಗೌಡೌನ್ ಇಲ್ಲಿ ಅವು ಎಲ್ಲೆಲ್ಲ ಒಟ್ಟು ಹಳ್ಳಿಗಳ ಸಾರವಾಡ ಸಾರವಾಡ ಮತ್ತೆ ಮುಳವಾಡ ಮತ್ತೆ ಇನ್ನು ಎರ್ನಾಳ ತಳೆವಾಡ ತಳೆವಾಡ ಕಲಬುರಗಿ ಕಲಬುರಗಿ. ಈಗ ಅವರು ಕುಡ್ಲಾಕ ನಮಗೆ ಮಂಜೂರಾತಿ ಕೊಟ್ಟರೆ ನಾವು ಇಲ್ಲಿ ಎ ಪಿ ಎಂ ಸಿ ಆವರಣದಾಗ ಮಾಡ್ಬೇಕಂತ ನಾವು 5,000 ಮೆಟ್ರಿಕ್ ಟನ್ ಕೊಟ್ಟೆವು. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ 25,000 ಹೆಕ್ಟರ್ ದ್ರಾಕ್ಷಿ ಬೆಳೀತು. 25,000 ಹೆಕ್ಟರ್ ದ್ರಾಕ್ಷಿ ಬೆಳೀತು. ಅದು ಎವರೇಜ್ ನಾವು 2 ಟನ್ ಇದ್ರು 50,000 ಮೆಟ್ರಿಕ್ ಟನ್ ಮುಳುಗು ಬೆಳೀತು. ಈಗ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಇದ್ದಂತ ಮುಳುಗು ಸ್ಟೋರೇಜ್ ಗಳು ಅಂತಂದ್ರೆ ಕೇವಲ 20,000 ಟನ್ ಹಿಡಿಯುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಎಲ್ಲ ಲೆಕ್ಕ ಮಾಡಕ್ಕಾಗಿ ತೋಟಗಾರಿಕೆ ಇಲಾಖೆ ಮಧ್ಯೆ ತಗೊಂಡು 20,000 ಟನ್ ಅದು ಇನ್ನೂ ಚಾಲ್ತಿಯಲ್ಲೇ ಬಂದೇ ಇಲ್ರಿ. ಅದೇ ಅದು ಏನಾಗ್ಯದ ಅಂತಂದ್ರೆ ಅದು ಆನ್ಲೈನ್ ಮಾರ್ಕೆಟಿಗೆ ನಮಗೆ ಅವ್ರಿಗೆ ನಮಗೆ ಒಪ್ಪು ಒಡಂಬಡಿಕೆ ಸರಿ ಆಗೋದ್ರಿ ಬಾಗ್ವಾಡ್ರಿಗೆ ನಮಗೆ ಅಲ್ಲ ಅವ್ರು ಕರೆಸಿ ಮಾತಾಡಿ ಅವ್ರೇನಂತಾರ್ರಿ ಹೌದ್ರಿ ಈ ಮಾಲ ನಾವು ದಿಲ್ಲಿ ಕಳ್ಸೋದ್ರಾಗೇನೆ ನಡು ಡ್ಯಾಮೇಜ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಎ ಪಿ ಎಂ ಸರ್ ಆಗ್ತಾರೆ ಯಾರು ಆಗ್ತಾರೆ ಈಗ ಏನ್ ಮಾಡ್ತಾರ ಮತ್ತೆ ಈಗ ಓಪನ್ ಆಕ್ಷನ್ ಮಾಡ್ತಾರ ಅದ್ರ ಬಗ್ಗೆ ನಾವು ಅವ್ರ ಕರೆಸಿ ನಾವು ಮೀಟಿಂಗ್ ತಗೊಂಡವ್ರಿಲ್ಡಿಂಗ್ ಅದು ಯೂಸ್ ಬೇರೆ ಏನಾದ್ರು ಎದಕ್ಕೆ ಯೂಸ್ ಮಾಡಿರಲಿಲ್ಲ ಸುಮ್ ಖಾಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ವಿ ಇಲ್ಲ ಅದು ಮಾಡಿದ್ರಿ. ಈಗ ಅದು ಅದು ಆಕ್ಚುಲಿ ಆನ್ಲೈನ್ ಮಾಡ್ಲಕ್ಕೆ ನಮಗೆ ಅದು ಸ್ವಲ್ಪ ಇದು ಅಲ್ಲ ಅಧ್ಯಕ್ಷರ ಅದು ಮರುಕ್ಷೇಟ
ತೊಗರಿ ಖರೀದಿ ಚಲೋ ಆಗಿದೆ, ತೊಗರಿ ಖರೀದಿ ಸದ ನಾಳೆ 15-16 ಚಾಲೂ ಮಾಡ್ತೋ ಅಂತ ಹೇಳ್ರಿ. ಮತ್ತೆ ಅದ್ರದ್ದು ಒಂದು ನಾ ಹೇಳ್ತೀನಿ. ಇನ್ನಂತ ಏನ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಮಿತ್ರರೊಂದಿಗೆ ನಾನು ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ, ರೈತರಿಗೆ ಒಬ್ಬರಿಗೆ 10 ಕ್ವಿಂಟಲ್ ತಗೊಳ್ಬೇಕಂತ ಹೇಳಿ ಬ್ಯಾಗ್ನಿಂದ ಆರ್ಡರ್ ಆಗಿದೆ. ಈಗ ನಾ ಬೆಂಬಲ ಬೆಲೆನೇ ಆಗ್ಯದಪ್ಪ ಅಂತಂದ್ರೆ ರೈತರ ಮಾಲನ್ನ ಎಲ್ಲಾರು ತಗೋಬೇಕು. ಅವ ಏನು ಬೆಳಿರ್ತಾರ ಅಷ್ಟು ತಗೋಬೇಕಂತ ನಮ್ಮ ಆಸೆ ಒಂದನೇದು. ಎರಡನೇದು ಏನಪ್ಪ ಅಂತಂದ್ರೆ, ಈಗ ಬೆಳೆದ ಮಾಲ ಕಂಪ್ಲೀಟ್ ಇವರೇ ತಗೊಳ್ಬೋದ್ರಿ, ಅದೇ ಮಾಲನ್ನ ಅವ ಎ ಪಿ ಎಂ ಸಿ ಆವರಣದಾಗ ಬಂದು ವ್ಯಾಪಾರ ಮಾಡಿ ಇವತ್ತದು 4,000 ಮಾರಲಿ 3,000 ಮಾರಲಿ ಬೆಂಬಲ ಬೆಲೆ 6,000 ರೂಪಾಯಿ ಇತ್ತಪ್ಪ ಅಂತಂದ್ರೆ ಡಿಫ್ರೆನ್ಸ್ ಅಮೌಂಟ್ ಅಷ್ಟೇನೆ ಆ ರೈತನ ಅಕೌಂಟಿಗೆ ನೇರವಾಗಿ ಸರ್ಕಾರ ಜಮಾ ಕೊಡ್ತಪ್ಪ ಅಂತಂದ್ರೆ ಇದು ಸರ್ಕಾರಕ್ಕೂ ಖರೀದಿ ಮಾಡೋದು ತಗೊಳ್ಳೋದು ಸ್ವಲ್ಪ ತ್ರಾಸ ಅವ್ರಿಗೂ ಹೆದರ ಆಗ್ತದ ಅಂತ ನನ್ನ ಅನಿಸಿಕೆ. ಮುಕ್ತ ಮುಕ್ತ ಮಾರುಕಟ್ಟೆಗೆ ಸಪೋರ್ಟ್ ಮಾಡ್ಬೇಕಂತ ಅಂದ್ರೆ ಎ ಪಿ ಎಂ ಸಿ ಒಳಗೂ ಬಂದು ಮಾಡ್ದಂಗ ಆಕೈತೆ ಅವ್ರಿಗೆ ಮೇಲಾಗಿ. ಮತ್ತೆ ಅದರಿಂದ ಸರ್ಕಾರಕ್ಕೂ ಸ್ವಲ್ಪ ದುಡ್ಡು ಎಲ್ಲಾನೂ ಅವ್ನ ಅಮೌಂಟ್ ಕಟ್ಟಬೇಕಾದ್ರೆ 6 ತಿಂಗಳ ಕಟ್ಟಲೇನು ಕಟ್ತಾರೆ. ಅವ್ರು ಡಿಫ್ರೆಂಟ್ ಅಮೌಂಟ್ ಅಷ್ಟೇನೆ ಅವ್ರಿಗೆ ಒಂದು 2-3 ತಿಂಗಳ ಕೊಟ್ರೆ ಅಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗ್ತದೆ. ನನ್ನ ಸರ್ಕಾರಕ್ಕೆ ಮಂತ್ರಿಗಳಿಗೆ ನನ್ನ ವಿನಂತಿ ಹೇಳ್ಕೊಳ್ತೀನಿ. ಸರ್ಕಾರ ಬೆಂಬಲ ಏನ್ ಮಾಡಿರ್ತದೋ ಅದು ಅದಕ್ಕೆ ಸಂಬಂಧಪಟ್ಟ ಏನು ಕೂಡ ಅವಶ್ಯಕತೆ ಇರಂಗಿಲ್ಲ. ಈಗ ಲಾಸ್ಟ್ ಟೈಮ್ ಏನ್ ಸಮಸ್ಯೆ ಆಗಿತ್ತು, ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಏನಾಯ್ತು, ಇನ್ನೂ ಸಾಕಷ್ಟು 1,000 ರೈತರು ಇನ್ನೂ ಉಳಿದಿದ್ರು. ಆ ಡೇ ಮುಂದೆ ಡೇಟ್ ಎಕ್ಸ್ಟೆಂಡ್ ಮಾಡ್ರಿ ಅಂದ್ರು ಸರ್ಕಾರ ಕೇಳಿಲ್ಲ. ಸರ್ಕಾರಕ್ಕೆ ಮೊದಲೇ ನೀವು ಡೇಟ್ ಒಂದು ಹೆಚ್ಚಿ ಮಾಡಿಸ್ಬಿಟ್ರೆ ಆಗುವುದಿಲ್ಲೇನು, ಒಂದು 15 ದಿನ ಅಷ್ಟೇ ಕೊಡ್ತಾರ, 15 ದಿನ ಕಮಿಟಿ ಒಳಗೆ ಮಾತಾಡಿ ಡಿ ಸಿ ಅವ್ರಿಗೂ ಮನವಿ ಕೊಟ್ಟವ್ರಿ. ವಾಸಲ ಕಡ್ಲಿ ಬಿದ್ದಿದ್ದಿಲ್ಲ, ಎಲ್ಲಾರು ನಮ್ಮ ಸರ್ವ ಸದಸ್ಯರು ಎಲ್ಲಾರು ಕೂಡ ಹೋಗಿ ಅವರಿಗೆ ಒಂದು ಮನವಿ ಕೊಟ್ಟ ನಂತರ ನಾವು ಮತ್ತೊಂದು ಅತ್ಯಂತ ಬಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕೆ ಇನ್ನೊಂದು 10-12 ದಿವಸ ಆಗ್ಬೇಕು ಅಂದ್ರೆ ರೈತರದು ಕೆಲವೊಂದು ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಯಾವ ಅವ್ರಿಗೆ, GPS ಸರಿಯಾಗಿ ಮಾಡಿಲ್ಲ. ಈಗ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ GPS ಮಾಡಕ್ ತಹಸೀಲ್ದಾರ್ ಅವರು ಅಂತ ಹೇಳ್ಯಾರ್ರಿ, ಅವ್ರು ಅಲ್ಲೇ ಮನೆಯಾಗ ಕೂತೆ GPS ಮಾಡ್ಯಾರವಲ್ಲ. ಕಡ್ಲಿ ಇದ್ದವ್ರು ತೊಗರಿ ಮಾಡ್ಯಾರ, ತೊಗರಿ ಇದ್ದವ್ರು ಕಡ್ಲಿ ಮಾಡ್ಯಾರ. ಹಿಂಗಾಗಿ ಸಮಸ್ಯೆ ಆಗೈತೆ. ಮನವಿ ಕೊಡ್ತೀರಿ ಟೀಚರ್ಗೆ ಅಂದ್ರ ಇನ್ನೂ ಸ್ವಲ್ಪ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರ ಬರ್ತದೆ. ಮಾಧ್ಯಮದ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಮುಟ್ಲಿ ಇದು ರೈತರ ಸಮಸ್ಯೆ ಏನೈತೆ ಸಂಬಂಧಪಟ್ಟಿಲ್ಲ. ನನ್ನನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಹೊಸದಾಗಿ ಆಯ್ಕೆ ಮಾಡಿದ ನನ್ನ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಧುರೀಣ ಮುಖಂಡರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು ಸಲ್ಲುತ್ತಾ ಹಾಗೂ ಎಲ್ಲರಿಗೂ ನನ್ನ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಈಗ ನಾನು ನನ್ನ ಅಧ್ಯಕ್ಷ ಅವಧಿಯಲ್ಲಿ ಅಗದಿ ನಾನು ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತೇನೆ. ಮತ್ತು ನಾನು ಇಲ್ಲಿ ದನಗಳ ಜಾತ್ರೆ ಈ ಸಂಕ್ರಮಣದಿಂದ ನಡೆಯುತ್ತಿರುವುದರಿಂದ ಅಲ್ಲಿ ಜಾತ್ರೆಗೆ ಎಲ್ಲ ಸೌಕರ್ಯಗಳನ್ನು ನೀರಿಂದಾಗಲಿ ವಿದ್ಯುತ್ ಆಗಲಿ ಯಾವುದೇ ದವಾಖಾನೆಯದು ಮನುಷ್ಯರದು ಮತ್ತು ವೆಟರ್ನರಿ ಎಲ್ಲವನ್ನು ಅವರಿಗೆ ಈ ಮೆಡಿಸಿನ್ಗಳನ್ನು ಸಪ್ಲೈ ಮಾಡೋದು ಆಯಿತು. ಅವರು ಆಯಿತು ನಾವು ಎಲ್ಲರೂ ಕೂಡ ಸಹಯೋಗದೊಳಗೆ ಅಲ್ಲಿ ನಾವು ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಮಾಡಿರುತ್ತದೆ. ಮತ್ತು ಭದ್ರತಾ ವ್ಯವಸ್ಥೆಯಾಗಿ ಪೊಲೀಸ್ ಇಲಾಖೆಯವರು ಸಹ ಸಹಕರಿಸಿಕೊಂಡು ಎಲ್ಲರೂ ಅಲ್ಲಿ ವ್ಯವಸ್ಥೆಯಲ್ಲಿ ಇರುತ್ತದೆ. ಅಗ್ನಿಶಾಮಕದವರು ದಳದವರು ಸಹ ಅಲ್ಲಿಯೇ ಇರುತ್ತಾರೆ. ಮತ್ತು ಇನ್ನು ಮುಂದಿನ ವ್ಯವಸ್ಥೆ ಅಂತಂದರೆ ನಮ್ಮ ಎ ಪಿ ಎಂ ಸಿಯಿಂದ ಮುಂದಿನ ಹೊಸ ಹೊಸ ಯೋಜನೆಗಳನ್ನು ನಾವು ಹಳ್ಳಿಗಳೊಳಗೆ ಗೌಡವನ್ನು ಕಟ್ಟೋದಾಗಲಿ ಮಾರುಕಟ್ಟೆ ಕಟ್ಟೋದಾಗಲಿ ಈಗಾಗಲೇ ಕಟ್ಟಿರುತ್ತಾರೆ. ಇನ್ನೂ ಮುಂದಿನ ದಿನಮಾನದೊಳಗೆ ಕಟ್ಟಲಿಕ್ಕೆ ನಾವು ಹುಮ್ಮಸದಿಂದ ಎಲ್ಲ ಸರ್ವ ಸದಸ್ಯರು ತಯಾರಾಗಿ ಇರುತ್ತೇವೆ ಅಂತ ಹೇಳಿ. ಮತ್ತು ಇನ್ನು ಉಳಿದ ಎಲ್ಲ ನಮ್ಮ ಎ ಪಿ ಎಂ ಸಿ ಐಡಿಯಲ್ಲಿ ಎಲ್ಲ ರೀತಿಯ ಯಾವುದೇ ರೈತರಿಗೆ ತೊಂದರೆ ಆಗಲಾರ್ದಂಗೆ ಯಾವುದೇ ರೀತಿಯ ಮಾರುಕಟ್ಟೆಯಲ್ಲಿ ಅವ್ಯವಹಾರ ಆಗಲಾರ್ದಂಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಸರ್, ನನ್ನ ಹೆಸರು ಸಾಹೇಬ್ಗೌಡ ದಾಮನಗೌಡ ಬರಾದರ್, ಸಾಕಿನ ಹಿಟ್ಟಿನಹಳ್ಳಿ.